ಇಂಥ ಸಾಧನೆಗಳನ್ನು ನಾವೆಲ್ಲ ಮನೆ ಮನೆಗೆ ತಿಳಿಸ್ಬೇಕಾಗಿದೆ. ಏನಾಗಿದೆ ಅಂತಂದರೆ, ಮತಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಮಾಡಬೇಕು. ಕೆಲವರು ನಮ್ಮ ನಾಯಕರು ಬ್ರಹ್ಮಲೋಕದಲ್ಲಿ, ಬ್ರಹ್ಮಲೋಕ ಬಿಡಬೇಕು. ಕರ್ನಾಟಕದಲ್ಲಿ ಏನಾಯಿತು, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕ ಆಯಿತು. ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾರೆ ನಿಜ, ಆದರೆ ನಮ್ಮ ಕೊಡುಗೆ ಏನು, ಕಾರ್ಯಕರ್ತರು ರಾಜ್ಯ ನಾಯಕರ ಕೊಡುಗೆ ಏನು? ಎಲ್ಲ ಒಂದು ಕಡೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಡೆ, ಮತ್ತೊಮ್ಮೆ ಆ ಸೋಲಿಗೆ ನಾವೇ ಕಾರಣ. ಏನಾಗಿದೆ, ನಮ್ಮರು ಬ್ರಹ್ಮಲೋಕದಲ್ಲಿ, ಆ ಬ್ರಹ್ಮಲೋಕವನ್ನು ಬಿಡಬೇಕು. ಮೋದಿಯವರು ಮುಖ ತೋರಿಸಿ ಗೆಲ್ತೀವಿ ಅಂದರು ಭಾಳ ಜನ, ಅದು ನಿಮ್ಮ ಕೊಡುಗೆ ಏನು? ಮೋದಿಯವ್ರನ್ನ ಜನ ಮೆಚ್ಚಿದ್ದಾರೆ ನಿಜ, ಒಳ್ಳೆ ಆಡಳಿತ ಕೊಡ್ತಾರೆ, ಆದರೆ ರಾಜ್ಯ ನಾಯಕರಿಗೆ ನಿಮ್ಮ ಕೊಡುಗೆ ಏನು? ಶೂನ್ಯ ಆಗಿದೆ ಕರ್ನಾಟಕದಲ್ಲಿ, ಬೇರೆ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಕಡೆ ಮಾಡ್ತಾರೆ, ಕರ್ನಾಟಕದಲ್ಲಿ ಈ ಅಭಿಯಾನವನ್ನು ಸಮರ್ಪಕವಾಗಿ ಎಲ್ಲಿಯೂ ಮಾಡಿ, ಬರೀ ಒಂದು ಫೋಟೋ ತೆಗೆಯೋದು, ಟ್ವಿಟರ್ನಾಗ ಹಾಕೋದು, ಒಂದು ಪುಸ್ತಕ ಕೊಡೋದು, ಸಾಮಾಜಿಕ ಜಾಲದ ಅಪ್ಲೋಡ್ ಮಾಡೋದು ಬಿಟ್ಟರೆ ಮನೆ ಮನೆಗೆ ತೆರಳಿ ನಡೆಸ್ತಕ್ಕಂಥ ಅಭಿಯಾನವನ್ನು ಮಾಡಿಲ್ಲ. ಈ ಬ್ರಹ್ಮಲೋಕದಿಂದ ಹೊರಗಡೆ ಬರಬೇಕು. ವಿಧಾನಸಭೆ ಚುನಾವಣೆಗೆ ಇದೇ ಕಾರಣ ಸೋಲಿಗೆ. ಇಂಥ ಸಾಧನೆಗಳನ್ನು ನಾವೆಲ್ಲ ಮನೆ ಮನೆಗೆ ತಿಳಿಸ್ಬೇಕಾಗಿದೆ. ಏನಾಗಿದೆ ಅಂತಂದರೆ, ಮತಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಮಾಡಬೇಕು. ಕೆಲವರು ನಮ್ಮ ನಾಯಕರು ಬ್ರಹ್ಮಲೋಕದಲ್ಲಿ, ಬ್ರಹ್ಮಲೋಕ ಬಿಡಬೇಕು. ಕರ್ನಾಟಕದಲ್ಲಿ ಏನಾಯಿತು, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕ ಆಯಿತು. ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾರೆ ನಿಜ, ಆದರೆ ನಮ್ಮ ಕೊಡುಗೆ ಏನು, ಕಾರ್ಯಕರ್ತರು ರಾಜ್ಯ ನಾಯಕರ ಕೊಡುಗೆ ಏನು? ಎಲ್ಲ ಒಂದು ಕಡೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಡೆ, ಮತ್ತೊಮ್ಮೆ ಆ ಸೋಲಿಗೆ ನಾವೇ ಕಾರಣ. ಏನಾಗಿದೆ, ನಮ್ಮರು ಬ್ರಹ್ಮಲೋಕದಲ್ಲಿ, ಆ ಬ್ರಹ್ಮಲೋಕವನ್ನು ಬಿಡಬೇಕು. ಮೋದಿಯವರು ಮುಖ ತೋರಿಸಿ ಗೆಲ್ತೀವಿ ಅಂದರು ಭಾಳ ಜನ, ಅದು ನಿಮ್ಮ ಕೊಡುಗೆ ಏನು? ಮೋದಿಯವ್ರನ್ನ ಜನ ಮೆಚ್ಚಿದ್ದಾರೆ ನಿಜ, ಒಳ್ಳೆ ಆಡಳಿತ ಕೊಡ್ತಾರೆ, ಆದರೆ ರಾಜ್ಯ ನಾಯಕರಿಗೆ ನಿಮ್ಮ ಕೊಡುಗೆ ಏನು? ಶೂನ್ಯ ಆಗಿದೆ ಕರ್ನಾಟಕದಲ್ಲಿ, ಬೇರೆ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಕಡೆ ಮಾಡ್ತಾರೆ, ಕರ್ನಾಟಕದಲ್ಲಿ ಈ ಅಭಿಯಾನವನ್ನು ಸಮರ್ಪಕವಾಗಿ ಎಲ್ಲಿಯೂ ಮಾಡಿ, ಬರೀ ಒಂದು ಫೋಟೋ ತೆಗೆಯೋದು, ಟ್ವಿಟರ್ನಾಗ ಹಾಕೋದು, ಒಂದು ಪುಸ್ತಕ ಕೊಡೋದು, ಸಾಮಾಜಿಕ ಜಾಲದ ಅಪ್ಲೋಡ್ ಮಾಡೋದು ಬಿಟ್ಟರೆ ಮನೆ ಮನೆಗೆ ತೆರಳಿ ನಡೆಸ್ತಕ್ಕಂಥ ಅಭಿಯಾನವನ್ನು ಮಾಡಿಲ್ಲ. ಈ ಬ್ರಹ್ಮಲೋಕದಿಂದ ಹೊರಗಡೆ ಬರಬೇಕು. ವಿಧಾನಸಭೆ ಚುನಾವಣೆಗೆ ಇದೇ ಕಾರಣ ಸೋಲಿಗೆ.